ಚಿಕ್ಕಮ್ಮ, ಪಲ್ಯ ಏನ್ ಮಾಡೋದು? ಇಚ್ಛಾ ತರಕಾರಿ ತರಕ್ ಹೋಗಿದ್ದಾಳೆ, ಅವಳನ್ನೇ ಕೇಳು. ಚಿಕ್ಕಮ್ಮ, ಇಚ್ಛಾ ನಂಬ್ಕೊಂಡ್ ಕೂತ್ಕೊಂಡ್ರೆ ಅಷ್ಟೇ ಕತೆ. ಒಂದಿನ ಉತ್ಸಾಹದಲ್ಲಿ ಅಡ್ಗೆ ಮಾಡ್ತಾಳೆ, ಮಾರನೇ ದಿನ ಎಲ್ ಕಳೆದು ಹೋಗ್ತಾಳ ಗೊತ್ತಿಲ್ಲ. ನೆನ್ನೇನು ಅಡ್ಗೆ ಮನೆ ವರಸ್ತಾ ವರಸ್ತಾ ಎಲ್ ಕಳೆದು ಹೋಗಿದ್ಲೋ ಗೊತ್ತಿಲ್ಲ. ಚಂದ್ರ, ಈ ಬೆಂಕಿ ಹಚ್ಚೋ ಕೆಲ್ಸನ ನಿಲ್ಸು. ಇಚ್ಛಾ ನನಗೆ ಹೇಳ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗಿರೋದು. ಇನ್ನೇನ್ ಬರ್ತಾಳೆ, ಕೆಲವೊಂದ್ಸಲ ತಡ ಆಗತ್ತೆ. ನೋಡು, ಬಂದೇ ಬಿಟ್ಲು. ಇಚ್ಛಾ, ತರಕಾರಿಯಲ್ಲಿ ತರಕಾರಿ ಇಚ್ಛಾ, ಏನ್ ವಿಷಯ ಇಚ್ಛಾ? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಅಮ್ಮ ಅದು ಇವತ್ತು ಇಲ್ಲ. ಅಮ್ಮಂಗ್ ಹೇಳೋದು ಸರಿ ಇರಲ್ಲ. ಅದ್ರಲ್ಲೂ ಅತ್ತೆ ಯಾವಾಗ್ಲೂ ವಂಶಿ ಬಗ್ಗೆನೇ ಯೋಚಿಸ್ತಾರೆ. ಏನಾಯ್ತು ಇಚ್ಛಾ? ನೀನ್ ತರಕಾರಿ ತರಕ್ ಹೋಗಿದ್ಯಲ್ಲ, ಮತ್ತೆ ತರಕಾರಿ ತಗೊಳ್ತೇನೆ ವಾಪಸ್ ಬಂದ್ಯಾ? ಏನಾಯ್ತು, ತರಕಾರಿ ಮಾರೋರ್ ಮುಷ್ಕರ ಮಾಡ್ತಿದಾರ? ಸಾಕು ಚಂದ್ರ, ಕಲರ್ ತಗೊಂಡ್ ಬಂದಿದ್ಯಾ? ತೋರ್ಸು, ಎಲ್ಲಿದೆ ತೋರ್ಸು. ಕಡಮ್ಮ, ತಗೊಂಡ್ ಬಂದಿರೋದನ್ ಕೊಡು. ಕೊಡಮ್ಮ, ಕೊಡು ಬೇಗ ಬೇಗ ಕೊಡಮ್ಮ. ಕೃಷ್ಣ, ನೀನಿನ್ ರೂಮ್ಗ್ ಹೋಗು, ನಿನಗೇನ್ ಬೇಕೋ ಅದನ್ನ ನಾನ್ ತರಿಸ್ಕೊಡ್ತೀನಿ. ಹೋಗು. ಮೊದ್ಲೆಲ್ಲ ನೀನು ಮನೆಯವ್ರನ್ನ ಮಾತ್ರ ನಿರ್ಲಕ್ಷ್ಯ ಮಾಡ್ತಿದ್ದೆ, ಈಗ ನಿನ್ ಮಗನ್ ವಿಷಯದಲ್ಲೂ ನಿರ್ಲಕ್ಷ್ಯ ಮಾಡ್ತಿದ್ಯ. ಸಾಕು ಚಂದ್ರ. ಇಚ್ಛಾ, ತುಂಬಾ ಸುಸ್ತಾಗಿರೋಳ್ ತರ ಕಾಣಿಸ್ತಿದ್ಯಾ, ಹೋಗಿ ವಿಶ್ರಾಂತಿ ತಗೋ. ತರಕಾರಿ ತರೋದಕ್ಕೆ ಯಾರಿಗಾದ್ರೂ ಹೇಳ್ತೀನಿ. ಚಿಕ್ಕಮ್ಮ, ಇತ್ತೀಚೆಗೆ ಏನಾಗ್ತಿದೆ ಇಚ್ಛಾಗೆ? ಆಚೆ ಹೋದಾಗ್ಲೆಲ್ಲ ಆತಂಕದಲ್ಲೇ ಬರ್ತಾಳೆ. ಏನಾಗ್ತಿದೆ, ಬೇರೆ ಎಲ್ಲಾದ್ರೂ ಹೋಗ್ತಿದ್ದಾಳ? ರಾಜು ಮನೆಗೆ ಹೋಗಿ ಇಲ್ಲ, ನನ್ನ ಇಚ್ಛೆ ಹಾಗೆ ಮಾಡೋಳಲ್ಲ. ಸಾಕು 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 ಸಾಕು, ಇಷ್ಟೆಲ್ಲ ಆಳ್ಬಾರ್ದಪ್ಪ, ಇಷ್ಟೆಲ್ಲ ಆಳ್ಬಾರ್ದು. ಸಿ, ವಿ ಕೇಮ್ ಟು ಎ ನ್ಯೂ ರೂಮ್, ನ್ಯೂ ವಾಲ್ಸ್, ನ್ಯೂ ಕಲರ್ಸ್. ಏನಾಯ್ತಪ್ಪ, ಏನಾಯ್ತು ಹೇಳ್ಬಿಟ್ಟ? ಏನಾಯ್ತು, ಏನಾಯ್ತು ನನ್ನ ರಾಜಗೆ? ಅಪ್ಪ ಇಲ್ಲೇ ಇದಾರೆ ನೋಡು, ಅಪ್ಪ ಇಲ್ಲೇ ಇದಾರೆ. ಅಮ್ಮಚ್ಚಿ, ಸಾಕಪ್ಪ ಸಾಕು 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 ಸಾಕು,
ಅಮ್ಮಚ್ಚಿ ಬಂದೆ ಕಂದ ಬಂದೆ. ಏನಾಯ್ತು, ಯಾಕೆ ಅಳ್ತಿದ್ದಾನೆ? ಗೊತ್ತಿಲ್ಲ, ಆಗ್ಲಿಂದ ಅಳ್ತಾನೆ ಇದ್ದಾನೆ. ಯಾಕೆ ಅಳ್ತಾ ಇದ್ಯಾ, ಯಾಕೆ ಅಳ್ತಾ ಇದ್ಯಾ, ತೋರ್ಸು ತೋರ್ಸು. ಅಯ್ಯೋ, ಇವನ್ಗೆ ಹೊಟ್ಟೆ ನೋಯ್ತಿದೆ, ಅದಕ್ಕೆ ಅಳ್ತಾ ಇದ್ದಾನೆ. ಅಳ್ಬೇಡ ಅಳ್ಬೇಡ ಕುಟ್ಟ. ಹೇಗ್ ಗೊತ್ತಾಗುತ್ತೆ? ನಾನ್ ನಿನ್ನ ಬೆಳೆಸಿದೀನಿ. ನೀನ್ ಮಗು ಆಗಿದ್ದಾಗ ಹೊಟ್ಟೆ ನೋವು ಬಂದ್ರೆ ನೀನು ಕೂಡ ಹೀಗೆ ಅಳ್ತಾ ಇದ್ದೆ. ಕೊಡು ಕೊಡು ಕೊಡು. ಅಯ್ಯೋ, ಡಾಕ್ಟರ್ನ ಕರ್ಸೋ ಅವಶ್ಯಕತೆ ಇಲ್ಲ. ಈ ಅಮ್ಮಚ್ಚಿ ಇದನ್ನೆಲ್ಲ ಸರಿ ಮಾಡೋಕೆ ನಾನ್ ನೋಡ್ಕೋತೀನಿ. ಹೋಗು, ಅಲ್ಲಿ ಕೋಣೆಲಿ ಒಂದ್ ಬಿಳಿ ಬಣ್ಣದ ಔಷಧಿ ಬಾಟ್ಲ್ ಇದೆ, ತಗೊಂಡ್ ಬಾ. ಅಳ್ಬಾರ್ದು ಪುಟ್ಟ, ಅಳ್ಬಾರ್ದು. ಅಯ್ಯೋ, ಹೆಸರು ಗಿಸ್ರು ನನಗೇನ್ ಗೊತ್ತು. ಹೋಗು, ಹಾಲಿನ ತರ ಬಿಳಿ ಬಣ್ಣದ್ದು. ಯಾಕೆ ಪುಟ್ಟ ಅಳ್ತಾ ಇದ್ಯಾ? ಅಜ್ಜಿ ನಿನ್ಗೆ ಇವಾಗ ಔಷಧಿ ಕೊಡ್ತಾರೆ, ಸಿಹಿ ಸಿಹಿಯಾಗಿರುತ್ತೆ. ಅಳ್ಬಾರ್ದು ಅಳ್ಬಾರ್ದು ಪುಟ್ಟ. ಯಾಕ್ ನನ್ ಕಂದ ಅಳ್ತಾ ಇದ್ಯಾ? ನನ್ ರಾಜ ಅಲ್ವಾ ನೀನು, ನನ್ ಬಂಗಾರ ಅಲ್ವಾ ನೀನು. ಇದಾಗಿರಲ್ಲ, ತಪಸ್ಸೆ. ಮುಖ ಖಂಡಿತ ವಂಶಿ ತರಾನೇ ಇತ್ತು. ವಂಶಿನೇನಾ? ಆದ್ರೆ ಹೀಗಾಗಕ್ ಹೇಗ್ ಸಾಧ್ಯ? ವಂಶಿ ಬರೋದಕ್ ಹೇಗ್ ಸಾಧ್ಯ? ನನಗೇನು ಅರ್ಥನೇ ಆಗ್ತಿಲ್ಲ. ನಾನ್ ನಿಮ್ಗೆ ಏನ್ ಹೇಳ್ಬೇಕು ಅನ್ಕೊಂಡೆ ಅಂದ್ರೆ, ದಯವಿಟ್ಟು ನೀವು ಇಚ್ಛಾಗ್ ಹೇಳಿ ಅವಳು ತಪಸ್ಸೆ ಜೀವನದಿಂದ ದೂರ ಇರಕ್ಕೆ. ಏನಾಯ್ತು ಇಚ್ಛ? ಏನಾದ್ರೂ ತೊಂದ್ರೆನಾ? ಇಲ್ಲ, ಏನೂ ಇಲ್ಲ. ಡಿಸ್ಟರ್ಬ್ ಆಗಿರೋ ಹಾಗಿದ್ಯಾ? ಇಲ್ಲ. ತರಕಾರಿ ತರಕ್ಕೆ ಹೋಗಿದ್ದ? ಹಾ, ದೇವಸ್ಥಾನಕ್ಕೆ ಹೋಗಿದ್ದೆ. ಅಮ್ಮ ಹೇಳಿದ್ರು ಬರ್ಬೇಕಾದ್ರೆ ತರಕಾರಿ ತಗೊಂಡ್ಬಾ ಅಂತ. ಹೌದಾ? ಹಾಗಿದ್ರೆ ನೀನ್ ದೇವಸ್ಥಾನಕ್ಕೆ ಹೋಗಿದ್ದ? ಯಾವ ದೇವಸ್ಥಾನ? ಗುಡ್ಡದ ಮೇಲಿರೋ ದೇವಸ್ಥಾನ. ನೀವ್ ಯಾಕೆ ಹೀಗೆ ಕೇಳ್ತಿದ್ದೀರಾ? ಸುಮ್ನೆ ಹಾಗೆ. ಆಮೇಲೆ ದೇವಸ್ಥಾನದಿಂದ ಮಾರ್ಕೆಟ್ಗೆ ಹೋಗಿರ್ಬೇಕಲ್ವಾ? ನಾನು ವೀರ್ಗೆ ಹೇಳ್ಬಿಡ್ಬೇಕು, ಆದ್ರೆ ಅವ್ರು ನನ್ನ ಮಾತನ್ನ ನಂಬ್ತಾರ? ಹೇಳಿದ್ರು ಏನು ಅಂತ ಹೇಳಿ. ಅವ್ರಿಗೆ ಸತ್ತಿರೋ ನಿಮ್ಮ ಅಣ್ಣ ವಾಪಸ್ ಬಂದಿದ್ದಾರೆ ಅಂತನ? ಇಲ್ಲ, ನಾನ್ ವೀರ್ಗೆ ಸತ್ಯ ಹೇಳಲೇಬೇಕು. ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಇಚ್ಛಾ, ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಿ. ನೀನು ದೇವಸ್ಥಾನ
ದೇವಸ್ಥಾನದಿಂದ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ? ಇಚ್ಛಾ, ಒಂದು ವೇಳೆ ನೀನೇನಾದರೂ ಮತ್ತೆ ರಾಜೀವ್ ಅವ್ರ ಮನೆಗೆ